ನಮ್ಮ ಭವ್ಯ ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರ. ಈ ರಾಜ್ಯವು ಗುಹಾ ದೇವಾಲಯಗಳ ತವರು ಎಂದೇ ಹೇಳಬಹುದು. ಪ್ರಸಿದ್ಧವಾದ ಅಮರನಾಥ ಗುಹಾ ದೇವಾಲಯ ಹಾಗೂ ಮಾತಾ ವೈಷ್ಣೋ ದೇವಿಯ ಬೃಹತ್ ನೈಸರ್ಗಿಕ ಗುಹಾ ದೇವಾಲಯವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಹಾಗೆಯೇ ವೈಷ್ಣೋ ದೇವಿ ಯಾತ್ರೆಯಲ್ಲಿರುವಾಗ ದರ್ಶಿಸಿದ ಇನ್ನೊಂದು ಗುಹಾ ದೇವಾಲಯ ಬಾಬಾ ದನ್ಸರ್ ಶಿವಾಯತನ. ಒಮ್ಮೆ ಶಿವನು ತನ್ನ ಅಮರತ್ವದ ರಹಸ್ಯವನ್ನು ತನ್ನ ದೈವೀಕ ಸಂಗಾತಿಗೆ ಅನಾವರಣಗೊಳಿಸಲು ಬಯಸಿದನು. ಮಹಾದೇವ ಶಿವನು ರಹಸ್ಯವಾದ ಕಥೆಯನ್ನು ಹೇಳಲು ಅಮರನಾಥ ಗುಹೆಗೆ ಹೋಗುವಾಗ ಅವನು ತನ್ನ ಸರ್ಪರಾಜನಾದ ಶೇಷನಾಗನನ್ನು ಅನಂತನಾಗ್ ಎಂಬ ಸ್ಥಳದಲ್ಲಿ ಬಿಟ್ಟು ಹೋದನು. ಅಲ್ಲಿ ಶೇಷನಾಗ ಮನುಷ್ಯ ರೂಪದಲ್ಲಿ ವಾಸುದೇವ ಆಗಿ ಕಾಣಿಸಿಕೊಂಡನು. ವಾಸುದೇವ ಅವರ ಪುತ್ರರಲ್ಲಿ ಸಂತ ದನ್ಸರ್ ಸಹ ಒಬ್ಬರು. ಸ್ಥಳೀಯ ನಂಬಿಕೆಯಂತೆ ಪ್ರಾಚೀನ ಕಾಲದಲ್ಲಿ ಕರುವಾ ಸರೋವರ ಬಳಿ ವಾಸಿಸುತ್ತಿದ್ದ ರಾಕ್ಷಸನು ಕುರುವಾ ಗ್ರಾಮದ ಜನರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದನು. ಆ ರಾಕ್ಷಸನಿಂದ ರಕ್ಷಿಸಲು ಗ್ರಾಮಸ್ಥರು ಬಾಬಾ ದನ್ಸಾರರ ಸಹಾಯವನ್ನು ಕೋರಿದರು. ಬಾಬಾ ದನ್ಸಾರ್ ತನ್ನ ಸಹಾಯಕ್ಕಾಗಿ ಶಿವನನ್ನು ಪ್ರಾರ್ಥಿಸಿದರು ಎಂದು ನಂಬಲಾಗಿದೆ. ಶಿವನು ಬಂದು ರಾಕ್ಷಸರನ್ನು ಕೊಲ್ಲಲು ಸಹಾಯ ಮಾಡಿದನು. ಅಂದಿನಿಂದ ಕರುವಾ ಸರೋವರದ ಬಳಿ ಇರುವ ಬಾಬಾ ದನ್ಸಾರ್ ದೇವಾಲಯ ಶಿವನ ಗುಹೆಯು ಪೂಜಾಸ್ಥಳವಾಗಿದೆ. ಕರುವಾ ಕೊಳವನ್ನು ಅತಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಕೆಲವೊಮ್ಮೆ ಈ ಸರೋವರದಲ್ಲಿ ನಿಜನಾಗಗಳು ಸಹ ಕಂಡುಬರುವುದೆಂದು ಹೇಳಲಾಗುತ್ತದೆ. ಇಲ್ಲಿ ನೈಸರ್ಗಿಕವಾದ ಗುಹೆಯಲ್ಲಿ ಶಿವಗಣ ಸಮೇತ ಮಹಾದೇವನು ವಿರಾಜಮಾನನಾಗಿದ್ದಾನೆ. ಹಾಗೆಯೇ ಗುಪ್ತಗಂಗಾಳನ್ನು ಕಾಣಬಹುದು. ಪ್ರತಿ ಒಂದು ನಿಮಿಷಕ್ಕೊಂದು ಹನಿಯಂತೆ ಶಿವನಿಗೆ ನೈಸರ್ಗಿಕವಾಗಿ ಅಭಿಷೇಕ ನಡೆಯುತ್ತಲೇ ಇರುತ್ತದೆ. ಹಾಗೆಯೇ ಅದೇ ಗುಹೆಯಲ್ಲಿ ಚಾಚಿಕೊಂಡಿರುವ ನೀರ್ಗಲ್ಲನ್ನು ನುಡಿಸಿದರೆ ಡಮರು ನಿನಾದವು ಸಹ ಹೊರಹೊಮ್ಮುತ್ತದೆ. ಗುಹಾ ದೇವಾಲಯ ಮತ್ತು ನೀರಿನ ದೃಶ್ಯವು ಅದ್ಭುತವಾಗಿದೆ. ಇದು ಯಾವುದೋ ವಿದೇಶಿ ಸ್ಥಳದಂತೆ ಕಾಣುತ್ತದೆ. ವಿದೇಶದಲ್ಲಿ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುತ್ತಿದ್ದ ದೃಶ್ಯವನ್ನು ಇಂದು ಸ್ವತಃ ದರ್ಶಿಸಿ ಕಣ್ತುಂಬಿಕೊಂಡೆನು. ಇಷ್ಟು ಸುಂದರವಾದ ದೃಶ್ಯಗಳು ಭಾರತದಲ್ಲಿ ಲಭ್ಯವಿದೆಯೇ ಎಂಬ ಪ್ರಶ್ನೆ ಮೂಡದೇ ಇರಲಾರದು. ಧನ್ಯವಾದ ಶೃಂಗಪ್ರಿಯಾ.